नमस्कार वीक्षक रेवियो चानल स्वागत नानु सौख्य गांवकर उत्तर प्रदेश अस्सां जनसंख्या नियंत्रण कायदे तंदे कर्नाटकदलू तरबेकु नम्मल्लू जनसंख्ये मिति मीरिदे समतोलितवागि संपन्मूल ओदगिसोक साध्य इल्ल अंत चर्चे शुरुवागिदे बरी चर्चेयल्ल मुंदिन अधिवेशनदल्लि विधेयक मंडिसो तनक सिद्धतेगळु आगता इदे राज्यदल्लि ಹಾಗಾದ್ರೆ ನಮ್ಮ ರಾಜಕಾರಣಿಗಳು ಅಂಕಿ ಅಂಶ ಅಧ್ಯಯನ ಮಾಡಿದ್ದಾರಾ ಇತಿಹಾಸ ಅಧ್ಯಯನ ಮಾಡಿದ್ದಾರಾ ಈ ತರದೊಂದು ಕಾಯ್ದೆ ಯುಪಿಎಲ್ ತರ್ತಾರೆ ಅಂತ ಕರ್ನಾಟಕದಲ್ಲಿ ತರೋಕೋದ್ರೆ ಅದರ ವಿರುದ್ಧ ಪರಿಣಾಮ ಆಗುತ್ತೆ ಎಷ್ಟು ಡಿಸಾಸ್ಟ್ರಸ್ ಆಗುತ್ತೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರಾ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ತಂದ್ರೆ ಏನಾಗುತ್ತೆ ಅದರ ಪರಿಣಾಮ ಅನ್ನೋದನ್ನ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಇದು ಸಿಟಿ ರವಿ ಅವರಿಂದ ಶುರುವಾಯಿತು ಅವರು ಟ್ವೀಟ್ ಮಾಡಿದ್ರು ಮಾತಾಡೋಕೆ ಶುರು ಮಾಡಿದ್ರು ಈಗ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಮಾತಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗೋದು ಮುಂದಿನ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸೋ ತನಕ ಈಗ ಚರ್ಚೆಗಳೆಲ್ಲ ಜೋರಾಗಿದೆ ರಾಜ್ಯದಲ್ಲೂ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ತರಬೇಕು ಅಸ್ಸಾಂಲ್ಲಿ ಯುಪಿಯಲ್ಲಿ ಎಲ್ಲ ಮಾಡಿದ ಹಾಗೆ ಅಂತ ಹಾಗಾದರೆ ಅಲ್ಲಿಗೂ ಇಲ್ಲಿಗೂ ಪರಿಸ್ಥಿತಿಯು ವ್ಯತ್ಯಾಸ ಇಲ್ವಾ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಮೊದಲನೇದಾಗಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಮೊದಲು ತಜ್ಞರ ಅಭಿಪ್ರಾಯ ಪಡಿಬೇಕಲ್ವಾ ಈ ಪಾಪ್ಯುಲೇಷನ್ ಕಂಟ್ರೋಲ್ ವಿಚಾರದಲ್ಲಿ ರಾಜ್ಯದ ಪರಿಸ್ಥಿತಿ ಏನು ಅಂತ ನೋಡ್ತಾ ಹೋಗೋಣ ಯು ಪಿಯಲ್ಲಿ 20 ಕೋಟಿ ಜನಸಂಖ್ಯೆ ಇದೆ ಬಿಹಾರದಲ್ಲಿ 10 ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ 7 ಕೋಟಿ ದಾಟಿದೆ ನಮ್ಮ ರಾಜಕಾರಣಿಗಳು ಹೇಳ್ತಾ ಇರೋದೇನು ಸ್ವಾತಂತ್ರ್ಯ ಬಂದ ಟೈಮಲ್ಲಿ 1.7 ಕ್ರೋರ್ 1.7 ಕೋಟಿ ಜನಸಂಖ್ಯೆ ಇತ್ತು ಈಗ ಅದು 7 ಕೋಟಿ ದಾಟಿ ಹೋಗಿದೆ ಜಾಸ್ತಿ ಆಗಿಬಿಟ್ಟಿದೆ ಸಂಪನ್ಮೂಲವನ್ನು ಎಲ್ಲರಿಗೂ ಸರಿಯಾಗಿ ಹಂಚೋಕೆ ಸಾಧ್ಯ ಆಗಲ್ಲ ಈ ಥರ ಆಗ್ತಾ ಹೋದರೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ನಮ್ಮ ಫರ್ಟಿಲಿಟಿ ರೇಟ್ ಕರ್ನಾಟಕದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಮಹಿಳೆ ಗರ್ಭ ಧರಿಸುವಂತಹ ಪ್ರಮಾಣ ಎಷ್ಟಿದೆ ಯು ಪಿಯಲ್ಲಿ ಎಷ್ಟಿದೆ ಅನ್ನೋದನ್ನು ಕಂಪೇರ್ ಮಾಡಿ ನೋಡೋಣ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅನ್ನೋದನ್ನು ಈ ಮೂಲಕ ನಾನು ಹೇಳ್ತೀನಿ ನಿಮ್ಮ ಮುಂದೆ 1999 ರಾಜ್ಯದ ಫರ್ಟಿಲಿಟಿ ರೇಟ್ 2.5% 2.5% ಇತ್ತು 20-21 ವರ್ಷಗಳ ಹಿಂದೆ ಈಗ 2020 ಡೇಟಾ ಪ್ರಕಾರ ಅದು 1.7%ಗೆ ಇಳಿದಿದೆ ಆದರೆ ಸರಿಯಾದ ಫರ್ಟಿಲಿಟಿ ರೇಟ್ ಒಂದು ರಾಜ್ಯಕ್ಕೆ ಇಷ್ಟಿರಬೇಕು ಅನ್ನೋ ಮಾನದಂಡ ಇರುತ್ತಲ್ವಾ 2.1% ಇರಬೇಕು ಫರ್ಟಿಲಿಟಿ ರೇಟ್ ಮಹಿಳೆಯರು ಗರ್ಭ ಧರಿಸುವಂಥ ಪ್ರಮಾಣ ತಗೊಂಡ್ರೆ ಅದಕ್ಕಿಂತ ಕಡಿಮೆ ಆಗಿದೆ ನಮ್ಮಲ್ಲಿ 2.1 ಇರಬೇಕು 1.7 ಆಗಿದೆ ಅದು ಆಘಾತಕಾರಿ ನಿಜವಾಗಿ ಅದೇ ಯು ಪಿಯಲ್ಲಿ ಎಷ್ಟಿದೆ ಅಂತ ಕೇಳಿದರೆ 2.7% ನಾವು 21 ವರ್ಷಗಳ ಹಿಂದೆ ಎಷ್ಟಿತ್ತಲ್ಲ ನಮ್ಮ ರಾಜ್ಯದಲ್ಲಿ 2.5% ಅದಕ್ಕಿಂತ ಜಾಸ್ತಿ ಯು ಪಿಯಲ್ಲಿ ಈಗಿದೆ ಫರ್ಟಿಲಿಟಿ ರೇಟು ಅವರು ಕಾನೂನು ತರ್ತಾರೆ ಅಂತ ನಮ್ಮಲ್ಲೂ ತನ್ನಿ ಅಂತ ನೀವು ಹೇಳ್ತಾ ಇದ್ದೀರಾ ಅಷ್ಟೇನಾ ಸಮಸ್ಯೆ ಮಾರ್ಟಾಲಿಟಿ ರೇಟ್ ಅಂದರೆ ಸಾವಿನ ಸಂಖ್ಯೆ ಮಕ್ಕಳು ಹುಟ್ಟಿದ ತಕ್ಷಣ ಸಾಯೋದು ಅಥವಾ ಪೌಷ್ಟಿಕಾಂಶದ ಕೊರತೆಯಾಗಿ ಸಾಯೋದು ಬೇರೆ ಬೇರೆ ಕಾರಣಗಳಿಂದಾಗಿ ಮಕ್ಕಳ ಮಾರ್ಟಾಲಿಟಿ ರೇಟ್ ಎಷ್ಟಿದೆ ನಮ್ಮಲ್ಲಿ ಅಂತ ಕೇಳಿದ್ರೆ 15.8% ಇದೆ 1000ಕ್ಕೆ ಅಂತ ಲೆಕ್ಕ ಹಾಕಿದಾಗ 15.8 ಅಂತ ಇಲ್ಲಿ ಅಂಕಿಅಂಶಗಳು ಸಿಗುತ್ತೆ ಅದು ತುಂಬ ಅಪಾಯಕಾರಿ ಪಕ್ಕದ ಕೇರಳದಲ್ಲಿ 3.4% ಸಾವಿರಕ್ಕೆ ಅಂತ ತಗೊಂಡ್ರೆ 3.4% ಮಕ್ಕಳ ಸಾವಾಗುತ್ತೆ ಆದರೆ ನಮ್ಮಲ್ಲಿ 15.8 ಬಹಳ ಹೆಚ್ಚಿದೆ ನಾವು ಮೊದಲು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡಬೇಕಾಗಿದೆ ಪಕ್ಕದ ಕೇರಳದಲ್ಲಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಮಾರ್ಟಾಲಿಟಿ ರೇಟ್ ಕಡಿಮೆ ಇದೆ ಅಂದರೆ ನಾವು ಹಿಂದಿದ್ದೀವಿ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ ನೋಡಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಪಾಪ್ಯುಲೇಷನ್ ಫೌಂಡೇಶನ್ ಆಫ್ ಇಂಡಿಯಾದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪೂನಮ್ ಅವರು ಅಂಕಿ ಅಂಶಗಳ ಸಮೇತ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಏನಾದರೂ ಈ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ತಂದರೆ ಈ ರೀತಿ ಕಾನೂನಿನ ಮೂಲಕ ಜನಸಂಖ್ಯೆ ಕಡಿಮೆ ಮಾಡ್ತೀವಿ ಅಂತ ಹೋದರೆ ಅದರ ಪರಿಣಾಮವನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ತುಂಬ ಡಿಸಾಸ್ಟ್ರಸ್ ಆಗುತ್ತೆ ಭವಿಷ್ಯದಲ್ಲಿ ಅಂತ ಅಂದರೆ ಆಲ್ರೆಡಿ ನಮ್ಮಲ್ಲಿ ಪಾಪ್ಯುಲೇಷನ್ ರೇಟು ನಿಧಾನಕ್ಕೆ ಕಡಿಮೆ ಆಗ್ತಿದೆ ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಇದೆ ಜೊತೆಗೆ ಶಿಕ್ಷಿತರು ತುಂಬ ಇದ್ದಾರೆ ಯು ಪಿ ಬಿಹಾರಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಶಿಕ್ಷಣ ಗುಣಮಟ್ಟ ಬೆಟರ್ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮನೇಲಿ ಎಷ್ಟು ಮಕ್ಕಳು ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಳ್ಳುವಷ್ಟು ಕೇಪೇಬಲ್ ಇದ್ದಾರೆ ಅನ್ನೋದು ಒಂದು ವಿಷಯ ಹಾಗೆ ಇನ್ನೊಂದು ಡೇಂಜರಸ್ ಟ್ರೆಂಡ್ ಕೂಡ ಶುರುವಾಗಿದೆ ಮದುವೆನೇ ಬೇಡ ಮಕ್ಕಳು ಬೇಡ ನಾವು ಆರಾಮಾಗಿ ದುಡ್ದಿದ್ದನ್ನು ನಾವೇ ಅನುಭವಿಸ್ಬೋದು ಅನ್ನುವಂಥ ಟ್ರೆಂಡ್ ಶುರುವಾಗಿದೆ ತುಂಬ ಡೇಂಜರಸ್ ಟ್ರೆಂಡ್ ಅಂಥದ್ರ ಜೊತೆಗೆ ಈ ಥರ ಕಾನೂನು ಬಂದರೆ ಏನಾಗಬಹುದು
ಫಾರ್ ಎಕ್ಸಾಂಪಲ್, ಇದು ಬರೀ ಮಾತಿಗೆ ಹೇಳ್ತಿರೋದಲ್ಲ, ಚೀನಾದಲ್ಲಿ ಮೊದಲು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಒನ್ ಚೈಲ್ಡ್ ಪಾಲಿಸಿ ಅಂದರು, ಆಮೇಲೆ ಅದನ್ನು ಟೂ ಚೈಲ್ಡ್ ಪಾಲಿಸಿ ಮಾಡಿದ್ರು. ಆದರೂ ಅಲ್ಲಿ ಜನಸಂಖ್ಯೆ ಹೆಚ್ಚಳ ಮಾಡೋಕ್ಕಾಗ್ತಿಲ್ಲ, ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿದೆ ಚೀನಾ. ಮುಂದಿನ 50-60 ವರ್ಷದಲ್ಲಿ ಇಡೀ ದೇಶದಲ್ಲಿ ಬರೀ ಮುದುಕರೇ ತುಂಬಿಕೊಂಡಿರ್ತಾರೆ, ಪ್ರೊಡಕ್ಟಿವಿಟಿ ರೇಟೇ ಕಡಿಮೆ ಆಗುತ್ತೆ, ದೇಶದ ಭವಿಷ್ಯ ಏನು ಅಂತ ಆತಂಕಕ್ಕೆ ಬಿದ್ದು ಈಗ 3 ಚೈಲ್ಡ್ ಪಾಲಿಸಿ, 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಕಾನೂನು ತರ್ತಾ ಇದ್ದಾರೆ. ಆದರೂ ಅಲ್ಲಿ ಯುವಕರು ನಮಗೆ ಮಕ್ಕಳೇ ಬೇಡ, ನೀವು 5 ಕೋಟಿ ಅಕೌಂಟ್ಗೆ ಹಾಕಿ ಮಕ್ಕಳು ಮಾಡ್ಕೊಳ್ತೀವಿ ಅಂತಿದ್ದಾರಂತೆ. ಅಷ್ಟು ಡೇಂಜರಸ್ ಪರಿಸ್ಥಿತಿ ಇದೆ ಚೀನಾದಲ್ಲಿ. ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ ಇಲ್ಲಿನ ಟ್ರೆಂಡ್ ನೋಡಿದರೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್. ಹಾಗೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ರತ್ನಮಾಲಾ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಅವರ ಸಜೆಷನ್ ಗಮನಿಸಿದ್ರೆ, ಇಲ್ಲಿ ಈ ಥರ ಕಾನೂನುಗಳನ್ನು ಹೇರೋ ಮೂಲಕ ಜನರ ಮನಸ್ಥಿತಿ ಬದಲಾಯಿಸೋಕೆ, ಜನಸಂಖ್ಯೆ ನಿಯಂತ್ರಣಕ್ಕೆ ತರೋಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಹೆಣ್ಣು ಮಕ್ಕಳ ಮೇಲೆ ಅಬಾರ್ಷನ್ ಜಾಸ್ತಿ ಆಗಬಹುದು, ಅಕ್ರಮ ಸಂಬಂಧಗಳು ಹುಟ್ಟುಕೊಳ್ಳಬಹುದು, ಎಲ್ಲಕ್ಕಿಂತ ಹೆಚ್ಚಾಗಿ ಟ್ಯೂಬೆಕ್ಟೊಮಿ ಅಂದರೆ ಸಂತಾನ ಶಕ್ತಿ ಹರಣ, ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಜನಸಂಖ್ಯೆ ಕಂಟ್ರೋಲ್ಗೆ ಅಂತ ಏನಾದರೂ ಬಂದರೆ ಅದು ಮಹಿಳೆಯರಲ್ಲೇ ಆಗುತ್ತೆ, ಪುರುಷರು ಮುಂದೆ ಬರಲ್ಲ. ನಮ್ಮ ವಾತಾವರಣ ಸಂಪ್ರದಾಯ ಆ ಥರ ಇದೆ, 77% ಟ್ಯೂಬೆಕ್ಟೊಮಿ ಆಗುತ್ತೆ ಅಂದರೆ ಮಹಿಳೆಯರಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ ಈ ಸಂತಾನ ಶಕ್ತಿ ಹರಣ ಮಾಡಿಸ್ಕೊಳ್ಬೇಕು ಅಂದರೆ. ಇದು ಪರಿಸ್ಥಿತಿ ಹಾಗಿರುವಾಗ ಮತ್ತೆ ಮಹಿಳೆಯರ ಹಕ್ಕಿಗೆ ಧಕ್ಕೆ ತಂದಂಗಾಗುತ್ತೆ. ಹಾಗಾಗಿ ಕರ್ನಾಟಕ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಬೇಕಾಗಿರೋದು ಈ ಜನಸಂಖ್ಯೆ ನಿಯಂತ್ರಣದ ಮೇಲಲ್ಲ, ಬದಲಾಗಿ ಮಹಿಳೆಯರ ಶಿಶುಗಳ ಮರಣ ಪ್ರಮಾಣವನ್ನು ತಗ್ಗಿಸುವಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ, ಎಜುಕೇಷನ್ ಮತ್ತು ಹೆಲ್ತ್ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾರೆ. ಬಿಹಾರದ ಎಕ್ಸಾಂಪಲ್ ತಗೊಳ್ಳೋಣ ನಾವು. 10 ಕೋಟಿ ಜನಸಂಖ್ಯೆ ಇರುವಂಥ ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹೇಳ್ತಾರೆ, ನಮಗೆ ಈ ಕಾಯ್ದೆ ಬೇಡ, ಪಾಪ್ಯುಲೇಷನ್ ಕಂಟ್ರೋಲ್ ಹೇರೋದ್ರಿಂದ ಏನೂ ಸಾಧ್ಯ ಆಗಲ್ಲ, ಶಿಕ್ಷಣ ಗುಣಮಟ್ಟ ಜಾಸ್ತಿ ಆದರೆ ತನ್ನಿಂದ ತಾನೇ ಕಂಟ್ರೋಲ್ ಆಗುತ್ತೆ ಅಂತಾರೆ. ನೋಡಿ, ಆ ರಾಜ್ಯದಲ್ಲಿ ಅಷ್ಟು ಜನಸಂಖ್ಯೆ ಇದ್ದರೂ ಕೂಡ BJP ಜೊತೆ ಟೈಅಪ್ ಆಗಿರುವಂಥ ನಿತೀಶ್ ಕುಮಾರ್ ಅವರು ಮುಲಾಜಿಲ್ದೆ ಆ ಕಾಯ್ದೆ ನಮಗೆ ಬೇಡ ಅಂತಾರೆ. ಬಟ್ ನಮ್ಮಲ್ಲಿ ಜನಸಂಖ್ಯೆ ರೇಟ್ ಅಷ್ಟಿಲ್ಲ, ತುಂಬ ಕಡಿಮೆ ಟೆಂಡೆನ್ಸಿಯಲ್ಲಿ ಸಾಕ್ತಾ ಇದೆ, ಡೇಂಜರಸ್ ಅಪಾಯಕಾರಿಯಾದಂಥ ಭವಿಷ್ಯ ಕಾಣಿಸ್ತಾ ಇದೆ ಫರ್ಟಿಲಿಟಿ ರೇಟ್ ನೋಡಿದ್ರೆ. ಆದರೂ ಈ ಕಾಯ್ದೆಯನ್ನು ನಮ್ಮಲ್ಲಿ ತರ್ತೀನಿ ಅಂತ ಹೊರಟ್ರೆ ಎಷ್ಟು ಸರಿ? ಈಗ BJPಯವರು ರಾಜಕಾರಣಿಗಳು ಹೇಳ್ತಾ ಇರೋದೇನಪ್ಪ ಕೇಳಿದ್ರೆ, ಸಂಪನ್ಮೂಲಗಳನ್ನು ಒದಗಿಸೋಕ್ಕಾಗ್ತಾ ಇಲ್ಲ, ಗುಡ್ಡ ನದಿ ನೀರು ಎಲ್ಲ ಬತ್ತು ಹೋಗ್ತಾ ಇದೆ, ಕರಗ್ತಾ ಇದೆ ನೈಸರ್ಗಿಕ ಸಂಪನ್ಮೂಲಗಳು, ಜನಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ, ಎಲ್ಲರಿಗೂ ಸವಲತ್ತನ್ನು ಸಮಾನವಾಗಿ ಹಂಚಬೇಕು ಅಂದರೆ ಅದು ಜನಸಂಖ್ಯೆ ನಿಯಂತ್ರಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಈ ವಿಚಾರದಲ್ಲಿ ಅಧ್ಯಯನ ಮಾಡಿ ಅಂಕಿ ಅಂಶಗಳ ಮೂಲಕ ಏನು ಹೇಳ್ತಾರೆ ಕೇಳಿ. 150 ವರ್ಷಗಳ ಡೇಟಾವನ್ನು ಸ್ಟಡಿ ಮಾಡಿದ್ದಾರೆ ಅವರು. ಈ ಹಿಂದೆಲ್ಲ ನಾವು ಗಮನಿಸ್ಕೊಂಡು ಬಂದರೆ ಎಲ್ಲಿ ಅಭಿವೃದ್ಧಿ ಹೆಚ್ಚಾಗುತ್ತೋ ಅಂದರೆ ಡೆವಲಪ್ಮೆಂಟ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೋ ಆಗ ಪಾಪ್ಯುಲೇಷನ್ ರೇಟು ಜನಸಂಖ್ಯೆ ಪ್ರಮಾಣ ಆಟೋಮ್ಯಾಟಿಕಲಿ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಬಡವರ ಮನೆಯಲ್ಲಿ ಹೆಚ್ಚು ಮಕ್ಕಳು ಇರ್ತಾರೆ, ಎಲ್ಲಿ ಶಿಕ್ಷಣ ಕಡಿಮೆ ಇದೆಯೋ, ಎಲ್ಲಿ ಎಜುಕೇಷನ್ನ ಪ್ರಮಾಣ ಅಥವಾ ಅವ್ರಿಗೆ ಆರ್ಥಿಕವಾದ ಸಂಪನ್ಮೂಲಗಳ ಕೊರತೆ ಇದೆಯೋ ಅಲ್ಲಿ ಹೆಚ್ಚಿನ ಮಕ್ಕಳು ಇರ್ತಾರೆ, ಹೊರತು ಮಧ್ಯಮ ವರ್ಗ ಮತ್ತು ಹೈಯರ್ ಕ್ಲಾಸ್ ಅಪ್ಪರ್ ಕ್ಲಾಸಲ್ಲಿ ಅಲ್ಲ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ವಿವರಿಸ್ತಾರೆ. ಹಾಗಾಗಿ ಜನರ ಜೀವನ ಮಟ್ಟವನ್ನು ಸುಧಾರಿಸಿದರೆ ಶೈಕ್ಷಣಿಕವಾಗಿ ಅವ್ರಿಗೆ ಸಾಮಾಜಿಕವಾಗಿ ಸಿಗುವಂಥ ಸಾಮಾಜಿಕವಾದ ಸ್ಥಿತಿಗತಿ ಶೈಕ್ಷಣಿಕವಾಗಿ ಅವಕಾಶಗಳು ಜಾಸ್ತಿ ಆದರೆ ತನ್ನಿಂದ ತಾನೇ ಆಟೋಮ್ಯಾಟಿಕಲಿ ಜನಸಂಖ್ಯೆ ಕಂಟ್ರೋಲಿಗೆ ಬರುತ್ತೆ. ಈಗ BJPಯವರು UPಗೆ ಕಂಪೇರ್ ಮಾಡಿಕೊಂಡು ಕರ್ನಾಟಕದಲ್ಲಿ ಏನಾದರೂ ಕಾನೂನು ತರೋಕೆ ಹೋದರೆ ಬಹಳ ಡೇಂಜರಸ್ ಸಿಚುವೇಶನ್ ಎದುರಾಗೋದಂತೂ ಗ್ಯಾರಂಟಿ. ಬಹುಶಃ ಈ ಅಂಕಿ ಅಂಶಗಳನ್ನು ಮುಖ್ಯಮಂತ್ರಿಗಳು ಅಧ್ಯಯನ ಮಾಡ್ತಾರೆ, CT ರವಿ ಅವರು ತಜ್ಞರಿಂದ ಕೇಳಿ ತಿಳ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದು ಪ್ರಸ್ತುತವಾ, ಇದು ಬೇಕಾ ಅನ್ನೋದ್ರ ಬಗ್ಗೆ. ಒಂದು ವಿಷಯ ಇಲ್ಲಿ ಗಮನಿಸಬೇಕು, ಕಾಂಗ್ರೆಸ್ ನೋಡಿ ಇದ್ರ ಪರ ಮಾತಾಡೋಕ್ಕೂ ಭಯ ಪಟ್ಕೊಳ್ತಾ ಇದೆ, ಯಾಕಂದರೆ ಮುಸಲ್ಮಾನ್ ವಿರೋಧಿ ಕಾಯ್ದೆ ಅಂತ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಈ ಕಾಯ್ದೆ ತರ್ತಾ ಇದೆ ಜನಸಂಖ್ಯೆ ನಿಯಂತ್ರಣ ಮಾಡೋಕ್ಕೆ, ಒಂದು ಸಮುದಾಯದ ಜನಸಂಖ್ಯೆ ನಿಯಂತ್ರಣ ಮಾಡೋಕ್ಕೆ ಅನ್ನೋ ಒಂದು ವಾದನೂ ಚಿಕ್ಕದಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇದ್ರ ಪರವಾಗಿ ಧ್ವನಿ ಎತ್ತೋಕ್ಕೂ ಆಗ್ತಿಲ್ಲ. ವಿರೋಧ ಮಾಡೋದಕ್ಕೆ ಹಿಂದೆ ಇತಿಹಾಸದಲ್ಲಿ ಇಂದಿರಾ ಬ್ರಿಗೇಡು, ಸಂಜಯ್ ಬ್ರಿಗೇಡು ಅನ್ನೋ ಹೆಸರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದ್ರು, ಚರ್ಚೆ ಕೂಡ ಆಗಿರಲಿಲ್ಲ ಜನಸಂಖ್ಯೆ ನಿಯಂತ್ರಣ ಮಾಡೋಕ್ಕೆ, ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸ್ತಾ ಇದ್ದ ಇತಿಹಾಸ ಇದೆ. ಹಾಗಾಗಿ ಎರಡೂ ಥರ ಮಾತಾಡೋಕ್ಕಾಗದೆ ಗೊಂದಲದಲ್ಲಿದೆ ಕಾಂಗ್ರೆಸ್. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಉದ್ಯೋಗದ ಸಮಸ್ಯೆ, ಆರ್ಥಿಕವಾಗಿ ಕುಸಿತ ಆಗ್ತಿದೆ, ಕೋವಿಡ್ಡು, ಇಂಥ ಪರಿಸ್ಥಿತಿಯನ್ನು ಮರೆಮಾಚೋಕೆ BJPಯವರು ಹೀಗೆ ಮಾಡ್ತಿದ್ದಾರೆ ಅನ್ನೋ ವಾದ ಕೂಡ ವಿರೋಧ ಪಕ್ಷಗಳಲ್ಲಿ ಕೇಳಿಬರ್ತಾ ಇದೆ. ಅದು ಏನೇ ಇರಲಿ, ಆದರೆ ಕರ್ನಾಟಕದ ಮಟ್ಟಿಗೆ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ತರೋದಕ್ಕೆ ಹೋಗೋಕ್ಕಿಂತ ಮುಂಚೆ ಬಹಳ ಯೋಚಿಸಬೇಕಾದಂಥ ಅನಿವಾರ್ಯತೆ ಇದೆ, ಇಲ್ಲಾಂದರೆ ಚೀನಾದ ಪರಿಸ್ಥಿತಿ ಆಗುತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್
ಮನ ತಲುಪ.